ಬಟ್ ತಮಿಳ್ನಾಡಿನಲ್ಲಿ ಕೂತ್ಕೊಂಡು ನಾನು ಕರ್ನಾಟಕ ನ್ಯೂಸ್ ಫಾಲೋ ಮಾಡ್ತಾ ಇರ್ತೇನೆ. ಇಲ್ಲಿ ಕಾಂಗ್ರೆಸ್ ಅವರು ಏನ್ ಮಾತಾಡ್ತಾ ಇದ್ದಾರೆ, ಏನ್ ಹೇಳ್ತಾ ಇದ್ದಾರೆ, ನನಗೆ ಬಹಳ ಆಶ್ಚರ್ಯ. ತಮಿಳ್ನಾಡಿನಲ್ಲೇ 20 ತಿಂಗಳಿಗೆ ಹಿಂದೆ 2021 ಅಸೆಂಬ್ಲಿ ಎಲೆಕ್ಷನ್ ಆಗುವಾಗ ಏನೇನು ಸುಳ್ಳು ಹೇಳಿ ಅಲ್ಲಿ ಪವರ್ಗೆ ಡಿಎಂಕೆ ಅವರು ಕಾಂಗ್ರೆಸ್ ಅವರು ಎಕ್ಸಾಕ್ಟ್ಲಿ ಏನು ಸುಳ್ಳು ಹೇಳಿ ಅಲ್ಲಿ ಪವರ್ಗೆ ಬಂದಿದ್ದಾರೋ ಅದೇ ಸುಳ್ಳು ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ನನಗೆ ಭಾಳ ಆಶ್ಚರ್ಯವಾಗಿದೆ. ಪಾಲಿಟಿಕ್ಸ್ ರಿಪೀಟ್ಸ್ ಅನ್ನು ಹೇಳ್ತಾರೆ. ಅಲ್ಲಿ ಕಾಂಗ್ರೆಸ್ ಅವರು ಡಿಎಂಕೆ ಅವರು ಮ್ಯಾನಿಫೆಸ್ಟೋದಲ್ಲಿ ಹೇಳಿದರು, ನಾವು ಸರ್ಕಾರಕ್ಕೆ ಬಂದ ತಕ್ಷಣ ಒಂದೊಂದು ಹೆಣ್ಮಕ್ಕಳಿಗೂ ಒಂದೊಂದು ರೇಷನ್ ಕಾರ್ಡಕ್ಕೂ ತಿಂಗಳಕ್ಕೂ 1,000 ರೂಪಾಯಿ ಕೊಡ್ತೀವಿ. ಇಲ್ಲಿ ಕೂಡ ಕರ್ನಾಟಕದಲ್ಲಿ ಪೇಪರ್ದಲ್ಲಿ ಓದಿದ್ದೀವಿ. ನಮ್ಮ ಪ್ರಿಯಾಂಕಾ ಗಾಂಧಿ ಅವರು ಏನು ಮಾಡಿದರು, ಸ್ವಲ್ಪ ಜಾಸ್ತಿ ಹೇಳೋಣ, ಅವರು 1,000 ಹೇಳಿದರು, ಅವ್ರದ್ದು 2,000 ಹೇಳೋಣ, ಅವರು ಸ್ಟೇಜ್ನಲ್ಲಿ ಮೈಕ್ ಮುಂದೆ ನಿಂತ್ಕೊಂಡು ನಾವಿಲ್ಲಿ ಆಡಳಿತಕ್ಕೆ ಬರುವಾಗ ನಾವು 1 ರೇಷನ್ ಕಾರ್ಡ್ಗೂ 1 ಹೆಣ್ಮಕ್ಕಳಿಗೂ 2,000 ಕೊಡ್ತೀವಿ. ತಮಿಳ್ನಾಡಿನಲ್ಲಿ 21 ತಿಂಗಳು ಆಗ್ತಾ ಇದೆ ಡಿ ಎಂ ಕೆ ಕಾಂಗ್ರೆಸ್ ಆ ಪಕ್ಷ ಎರಡು ಸೇರಿ ಪವರ್ಗೆ ಬಂದು 21 ತಿಂಗಳು ಆಗ್ತಾ ಇದೆ. ಇದುವರೆ 1 ಹೆಣ್ಮಗಳಿಗೂ 1 ರೇಷನ್ ಕಾರ್ಡ್ಗೂ 1,000 ಕೊಟ್ಟಿಲ್ಲ, 21 ತಿಂಗಳಾಯ್ತು. ಸಿಂಪಲ್, ಇದು ಬಹಳ ಸಿಂಪಲ್ ಮ್ಯಾಥಮೆಟಿಕ್ಸ್. ಕಾರಣ ತಮಿಳ್ನಾಡಿನಲ್ಲಿ 2,67,00,000 ರೇಷನ್ ಕಾರ್ಡ್ ಇದೆ. 2,67,00,000 ರೇಷನ್ ಕಾರ್ಡ್, 1 ರೇಷನ್ ಕಾರ್ಡ್ಗೂ 1 ತಿಂಗಳಿಗೂ ತಾವು 1,000 ಕೊಡ್ತೀರನ್ನ 2,670 ಕ್ರೋರ್ ಬೇಕು, 2,670 ಕೋಟಿ ರೂಪಾಯಿ ಬೇಕು. ಇಡೀ 1 ವರ್ಷ ಕೊಟ್ಟಿದ್ದೀರನ್ನ 32,000 ಕೋಟಿ ರೂಪಾಯಿ ಬೇಕು. ಹೇಳುವುದು ಸುಲಭ, ಯಾಕೆಂದ್ರೆ ಅಪೋಸಿಷನ್ನಲ್ಲಿ ಇರುವಾಗ ಏನು ಬೇಕನ್ನಾಲು ಹೇಳ್ಬೋದು. ಕಾರಣ ಜನಕ್ಕೆ ಅವ್ರಿಗೆ ಅಕೌಂಟಬಿಲಿಟಿ ಇಲ್ಲ. 32,000 ರೂಪಾಯಿ ಕೊಡುವ ಪರಿಸ್ಥಿತಿಯಲ್ಲಿ ತಮಿಳ್ನಾಡು ಸರ್ಕಾರ ಇಲ್ಲ. ನಾವು 1 ವರ್ಷ ಬಜೆಟ್ ಮಾಡಲಿಕ್ಕೆ ತಮಿಳ್ನಾಡಿನಲ್ಲಿ ಕಳೆದ ವರ್ಷ 70,000 ಕೋಟಿ ನಾವು ಸಾಲ ತಗೊಂಡಿದ್ದೀವಿ. ಈ ವರ್ಷ ಬಜೆಟ್ ಸೆಷನ್ ಬರ್ತಾ ಇದೆ, ಮೋಸ್ಟ್ಲಿ 90,000 ಕೋಟಿ ಸಾಲ ತಗೊಳ್ತಾ ಇದ್ದೀವಿ. ತಮಿಳ್ನಾಡು ಟೋಟಲ್ ಸಾಲ 610,000 ಕೋಟಿ ರೂಪಾಯಿ. ಯಾಕೆಂದರೆ ನಾನು ಇನ್ನು ಕರ್ನಾಟಕ ಜನರಿಗೆ ನಾನು ವಾರ್ನ್ ಮಾಡುವ ಒಂದು ಇಂಪಾರ್ಟೆಂಟ್ ಕೆಲಸ ನನಗಿದೆ, ಇಂಪಾರ್ಟೆಂಟ್ ಕೆಲಸ ಇದೆ. ಇಲ್ಲಿ 2,000 ತಾವು ಕ್ಯಾಲ್ಕುಲೇಟ್ ಮಾಡಿಕೊಂಡು ಯಾವ ಕಾರಣಕ್ಕೂ ಕೂಡ ಕೊಡಲಿಕ್ಕೆ ಬರಲ್ಲ. ಇನ್ನೊಂದು ನಾನು ಕಾಂಗ್ರೆಸ್ ಸರ್ಕಾರದಲ್ಲಿ ನೋಡ್ತಾ ಇದ್ದೀನಿ, ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಓಲ್ಡ್ ಪೆನ್ಷನ್ ಸ್ಕೀಮ್ ತಗೊಂಡು ಬರ್ತೀವಿ. ಇದು ನಾನು ಪೇಪರ್ನಲ್ಲಿ ಓದ್ತಾ ಇದ್ದೀನಿ, ಓಲ್ಡ್ ಪೆನ್ಷನ್ ಸ್ಕೀಮ್ ತಗೊಂಡು ಬರ್ತಾ ಇದ್ದೀನಿ. ಸರ್ಕಾರಿ ಯಾರೆಲ್ಲ ಸರ್ಕಾರಿ ಇದರಲ್ಲಿ ಕೆಲಸ ಮಾಡ್ತಾರೆ ನನಗೆ ಓಟ್ ಮಾಡ್ತಾರೆ, ನಾನು ಭಾಳ ಕಾನ್ಫಿಡೆಂಟ್ ಆಗಿದ್ದೀನಿ. ಕಾಂಗ್ರೆಸ್ ಕೆಲವು ನಾಯಕರೆಲ್ಲ ಹೇಳಿದ ಮಾಧ್ಯಮದಲ್ಲಿ ನೋಡಿದ್ದೀನಿ. ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಅವರು ಪವರ್ಗೆ ಬಂದಿದ್ದಾರೆ. ಪವರ್ಗೆ ಬರಲಿಕ್ಕೆ ಒಂದು ಭಾಳ ಇಂಪಾರ್ಟೆಂಟ್ ಮ್ಯಾನಿಫೆಸ್ಟೋದಲ್ಲಿ ಒಂದು ಪ್ರಾಮಿಸ್ ಕೊಟ್ಟಿದ್ದರು, ನಾವು ಬಂದ ತಕ್ಷಣ ಓಲ್ಡ್ ಪೆನ್ಷನ್ ಸ್ಕೀಮ್ ತಗೊಂಡು ಬರ್ತೀವಿ. ಬಂದ ತಕ್ಷಣ ಓಲ್ಡ್ ಪೆನ್ಷನ್ ಸ್ಕೀಮ್ ತಗೊಂಡು ಬಂದಿದ್ದಾರೆ. ಇದು ಪೇಪರ್ನಲ್ಲಿ ಇರುವ ಮಾಹಿತಿ. ಪೇಪರ್ನಲ್ಲಿ ಇಲ್ಲದೆ ಮಾಹಿತಿ ತಮಗೆ ನಾನು ಹೇಳಬೇಕು. ಆ ಓಲ್ಡ್ ಪೆನ್ಷನ್ ಸ್ಕೀಮ್ ತಗೊಂಡು ಬರಲಿಕ್ಕೋಸ್ಕರ 1 ಲೀಟರ್ ಡೀಸೆಲ್ಗೂ ವ್ಯಾಟು 3 ರೂಪಾಯಿ ಹಾಕಿದ್ದಾರೆ. ಅದೊಂದು ದೊಡ್ಡ ವಿಷಯ ಅಲ್ಲ, ದೊಡ್ಡ ವಿಷಯ ಅಲ್ಲ. ಏನೂ ಮಾಡ್ಬೋದು. ಇವತ್ತು ಬೊಮ್ಮಾಯಿ ಸಾಹೇಬರ್ ಅವರು ನಾಳೆ ವೇದಿಕೆಯಲ್ಲಿ ಘೋಷಣೆ ಮಾಡ್ಬೋದು, ನಾವು ನಾಳೆ ಒಂದೊಂದು ರೇಷನ್ ಕಾರ್ಡ್ಗೆ 5,000 ರೂಪಾಯಿ ಕೊಡ್ತೀವಿ. ದೊಡ್ಡ ವಿಷಯ ಅಲ್ಲ, ಮಾತಾಡೋದು ದೊಡ್ಡ ವಿಷಯ ಅಲ್ಲ. ಆನಾ ನಾವು ಅರ್ಥ ಮಾಡಿಕೊಳ್ಬೇಕು, ವ್ಯಾಟ್ನಲ್ಲಿ 1 ಲೀಟರ್ ಡೀಸೆಲ್ಗೂ 6 ರೂಪಾಯಿ ಎಕ್ಸ್ಟ್ರಾ ಕರ್ನಾಟಕದಲ್ಲಿ ನಾವು ಹಾಕಿದ್ದೀವಿ, 1 ರೇಷನ್ ಕಾರ್ಡ್ಗೆ 5,000 ರೂಪಾಯಿ ಕೊಡ್ಬೋದು. ದೊಡ್ಡ ಮಾತಲ್ಲ, ಆರಾಮಾಗಿ ಮಾಡ್ಬೋದು. ಫೈನಲಿ ಅಂತ 6 ರೂಪಾಯಿ ಯಾರು ಪ್ಯಾಕೆಟ್ನಲ್ಲಿ ಹೋಗ್ತದನ್ನ ನಿಮ್ಮ ಪ್ಯಾಕೆಟ್ಲದ್ದು ಹೋಗ್ತದೆ. ನೀವು ಕಷ್ಟಪಟ್ಟು ಸೇವಿಂಗ್ಸ್ ಮಾಡುವ ದುಡ್ಡಿನದ್ದು ಹೋಗ್ತದೆ.